ವೀಕ್ಷಕರೇ ಇನ್ನು ಭಾರಿ ಕುತೂಹಲವನ್ನ ಕೇಳಿಸತಕ್ಕಂತ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಬಳಸು ಕುತೂಹಲ ಜೆಡಿಎಸ್ನ ನ ಭದ್ರಕೋಟೆ ಅಂತ ಇತ್ತು ಬಟ್ ಆಪರೇಷನ್ ಕಂಬಲಕ್ಕೆ ಒಳಗಾಗಿ ನಾರಾಯಣಗೌಡ ರಾಜೀನಾಮೆ ಕೊಟ್ಟರು ಬೈಲಕ್ಷನ್ ಬಿಜೆಪಿ ಗೆಲುವನ್ನ ಸಾಧಿಸಿತು ಬಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇದೆ ಬಿಜೆಪಿಯು ಸಹ ಈ ಬಾರಿ ಒಂದಷ್ಟು ಜನರ ಗೆಲುವನ್ನ ಹಾಳು ಮಾಡುವಂತಹ ಒಂದಷ್ಟು ಖಾತೆ ಲೆಕ್ಕಾಚಾರ ಕೂಡ ಇಲ್ಲಿ ಇದೆ ಬಟ್ ಪಕ್ಷೇತರರು ಈ ಬಾರಿ ಮಂಡ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಮಳವಳ್ಳಿ ಎಸ್ಸಿ ಮೀಸಲು ಕ್ಷೇತ್ರ ಇಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನರೇಂದ್ರ ಸ್ವಾಮಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ಯಡಿಯೂರಪ್ಪ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು ಹದಿಮೂರರಲ್ಲಿ ಕಾಂಗ್ರೆಸ್ ಇಂದ ಗೆದ್ರು ಹದಿನೆಂಟರಲ್ಲಿ ಅವರು ನರೇಂದ್ರ ಸ್ವಾಮಿ ವಿರುದ್ಧವಾಗಿ ಇಪ್ಪತ್ತಾರು ಸಾವಿರ ಮಸೂಲಾಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು ಈಗ ಪ್ರಸ್ತುತವಾಗಿ ಇಲ್ಲಿ ಬಿಜೆಪಿಯಿಂದ ಮುನರಾಜು ಇಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಓಡಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ನರೇಂದ್ರ ಸ್ವಾಮಿ ಫಿಕ್ಸ್ ಆದ್ರೂ ಸ್ವಲ್ಪ ಡಾಕ್ಟರ್ ಮೂರ್ತಿ ಆಚೆ ಆಚೆ ಟಿಕೆಟ್ ನಿರೀಕ್ಷೆ ಇದ್ದಾರೆ ಜೆಡಿಎಸ್ ಅನ್ನದಾನಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಬಟ್ ಮುನಿರಾಜು ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೈದು ಸಾವಿರ ಮತವನ್ನು ಪಡೆದಿರೋ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿ ಈ ಹಿನ್ನೆಲೆ ಮುನ್ರಾಜು ಎಂಟ್ರಿ ಒಂದಷ್ಟು ಲೆಕ್ಕಾಚಾರ ಆಚೆಚೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಮತ್ತೊಂದು ಕತೆ ಅಂತಂದರೆ ಮಳವಳ್ಳಿಯಲ್ಲಿ ಇವತ್ತಿನ ಟ್ರೆಂಡ್ ಪ್ರಕಾರ ಈ ಕ್ಷಣದ ಟ್ರೆಂಡ್ ಪ್ರಕಾರ ಯಾಕೆಂದರೆ ಕಳೆದ ಬಾರಿ ಬಿ ಎಸ್ ಪಿ ಜೊತೆ ಅಧಿಕೃತವಾಗಿ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಇಲ್ಲಿ ದಲಿತ ಮತಗಳು ಹೆಚ್ಚಾಗಿರೋ ಹಿನ್ನೆಲೆ ಅದು ಕೂಡ ಇವರಿಗೆ ವರ್ಕೌಟ್ ಆಗಿತ್ತು ಬಟ್ ಪಿಯ ಮತಗಳು ಜೆಡಿಎಸ್ಗೆ ಮೈಗ್ರೇಟ್ ಆಗಿತ್ತು ಬಟ್ ಈ ಬಾರಿ ಪಿಯಿಂದಲೇ ಮುನರಾಜು ಕಂಟೆಸ್ಟ್ ಮಾಡ್ತಿರೋ ಕಾರಣ ಬಹುತೇಕ ಇಲ್ಲಿ ಟಫ್ ಫೈಟ್ ಎದುರಾಗ್ತಾ ಇದೆ ಜೆ ಮತ್ತೆ ಕಾಂಗ್ರೆಸ್ ಗೆ ಕಾಂಗ್ರೆಸ್ಗೆ ಓಟನ್ನು ಸೆಳೆಯುವಂಥ ಸಾಧ್ಯತೆ ಇದೆ ಬಟ್ ಈ ಕ್ಷಣಕ್ಕೆ ಇಲ್ಲಿ ನರೇಂದ್ರ ಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ ಓಕೆ ಅಂದ್ರೆ ಜೆಡಿಎಸ್ ಅವರಿಗೆ ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ ಮುನ್ನಡೆ ಆಗುತ್ತೆ ಬಟ್ ಡಾಕ್ಟರ್ ಮೂರ್ತಿ ಅವರ ಪ್ರೆನ್ಸ್ ಏನಾಗಬಹುದು ಕಾಂಗ್ರೆಸ್ಗೆ ಇಲ್ಲಿ ಏನಂದ್ರೆ ನರೇಂದ್ರ ಸ್ವಾಮಿ ಅವತ್ತು ಟಿಕೆಟ್ ಮಿಸ್ ಮಾಡಿಕೊಂಡು ಇಂಡಿಪೆಂಡೆಂಟ್ ಗೆದ್ದು ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಇಂದ ಅವರು ಗೆಲುವನ್ನ ಸಾಧಿಸ್ತಾರೆ ಬಟ್ ಹದಿನೆಂಟು ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಹಾಗಾಗಿ ಏಳು ಒಂದು ಬಟ್ ನೋಡಿದ್ರೆ ನಿಮ್ಗೆ ಮದ್ದೂರು ಶ್ರೀರಂಗಪಟ್ಣ ನಾಗಮಂಗ್ಲದಲ್ಲಿ ನಲ್ವತ್ತರಿಂದ ಐವತ್ ಜೆಡಿಎಸ್ ಅವರು ಬಟ್ ಇಲ್ಲಿ ಜೆಡಿಎಸ್ ನ ಗೆಲುವು ಇಪ್ಪತ್ತಾರು ಸಾವಿರ ಆಗಿತ್ತು ಸೊ ಆಗ್ ನೋಡಿದ್ರೆ ಒಂದ್ ಸ್ವಲ್ಪ ಈಗಿನ ಟ್ರೆಂಡ್ ಬೇರೆ ಈಗಿನ ಲೆಕ್ಕಾಚಾರಗಳು ಬೇರೆ ನರೇಂದ್ರ ಸ್ವಾಮಿಗೆ ಈ ಕ್ಷಣಕ್ಕೆ ಪೂರಕವಾದ ವಾತಾವರಣ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿನಾರಿಯೋ ಚೇಂಜ್ ಆಗ್ತಿರುತ್ತೆ ಓಕೆ ಯಾಕಂದ್ರೆ ಈಗಿರೋ ವಾತಾವರಣ ಬೆಳಿಗ್ಗೆ ಚುನಾವಣೆ ಹಿಂದಿನ ದಿನ ಬದಲಾಯಿಸುವಂಥ ಸಾಧ್ಯತೆಗಳು ಬಹಳ ಇರುತ್ತೆ ಬಟ್ ಪ್ರತಿ ತಿಂಗಳ ನಾವು ಟ್ರೆಂಡನ್ನ ನಾವು ಕೊಡ್ತಾ ಹೋಗ್ತೇವೆ ಇದು ಅಕ್ಟೋಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಈ ಸರ್ವೆ ಪ್ರಕಾರ ಮಳವಳ್ಳಿಯಲ್ಲಿ ಸ್ವಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯಿಸ್ತಾ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮದ್ದೂರು ತುಂಬಾ ಕುತೂಹಲವನ್ನ ಕೇಳಿರ್ತಕ್ಕಂತ ಒಂದು ಕ್ಷೇತ್ರ ಈ ಬಾರಿ ಒಂದು ಏನು ಅಚ್ಚರಿಯ ಫಲಿತಾಂಶವನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ ಮದ್ದೂರು ಸೊ ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಂದ ಸಿದ್ದರಾಜು ಅವರು ಅಲ್ಲಿ ವಿನ್ ಆಗಿರ್ತಾರೆ ಅದಾದ ನಂತರ ಅವರ ಅಕಾಲಿಕ ಮರಣದ ಬಳಿಕ ಬೈ ಎಲೆಕ್ಷನ್ ಆಗುತ್ತೆ ಅವರ ಪತ್ನಿ ಕಲ್ಪನಾ ಸಿದ್ದರಾಜು ಮತ್ತು ಬೈ ಅಲ್ಲಿ ನಿಲ್ಕೊತಾರೆ ಜೆ ಡಿ ಎಸ್ ಇಂದ ಗೆಲ್ತಾರೆ ಸೊ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ ಇಂದ ತಮ್ಮಣ್ಣ ಅವ್ರು ಬರ್ತಾರೆ ತಮ್ಮಣ್ಣವರು ಗೆಲ್ತಾರೆ ಸುಲಭವಾಗಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ತಮ್ಮಣ್ಣ ಅವರು ಗೆಲ್ತಾರೆ ಸೊ ಕಳೆದ ನಾಲ್ಕು ಎಲೆಕ್ಷನ್ ಅಂದರೆ ಈ ಒಂದು ಮೂರು ಟರ್ಮ್ ನಾಲ್ಕು ಎಲೆಕ್ಷನ್ ಆಗಿದ್ದರೂ ಕೂಡ ಮದ್ದೂರು ಜೆ ಡಿ ಎಸ್ನ ಭದ್ರಕೋಟೆ ಆಗಿದೆ ಸೊ ಯಾರೇ ಬಂದರೂ ಅಲ್ಲಿ ಜೆ ಡಿ ಎಸ್ ಗೆದ್ದಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ಗೆ ಬಂದರೆ ಸೊ ಜೆ ಡಿ ಎಸ್ನಿಂದ ತಮ್ಮಣ್ಣ ಅವ್ರಿಗೆ ಟಿಕೆಟ್ ಕೊಡೋದು ಕನ್ಫರ್ಮು ಬೇರೆ ಬೇರೆ ಯಾರ್ಯಾರು ಹೆಸರು ಕೇಳಿ ಬರ್ತಾ ಇದೆ ಬಟ್ ಅವರು ಹಾಲಿ ಎಮ್ ಎಲ್ ಎ ಆಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅವ್ರಿಗೆ ಕೊಡ್ತಾರೆ ಆದರೆ ಬಿ ಜೆ ಪಿಯಿಂದ ಜೊತೆಗೆ ಇನ್ನೊಬ್ರು ಕೇಳ ಬರ್ತಾ ಇದೆ ಬಟ್ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಗೊಂದಲ ಇದ್ರೂ ಕೂಡ ಕಂಟೆಸ್ಟ್ ಮಾಡೇ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿ ಕೂಡ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತಿದೆ ಅವರು ಉದಯ್ ಗೌಡ ಸೊ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗ್ಲೇ ಮದ್ದೂರು ಕ್ಷೇತ್ರದಲ್ಲಿ ಕೆಲಸವನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಗುರುಚರಣ್ ಓಡಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಬಹುದಕ್ಕೆ ಕನ್ಫರ್ಮ್ ಆಗಬಹುದು ಶಿವ ಮದ್ದೂರು ಹೇಗಿದೆ ನಿಮ್ಮೂರು ನಮ್ಮೂರು ಸ್ವಕ್ಷೇತ್ರ ಎಸ್ ಎಸ್ ಮದ್ದೂರು ನಿಮ್ ಗೊತ್ತಿಲಿ ಎಸ್ ಎಂ ಕೃಷ್ಣ ಅವರ ತವರು ಕ್ಷೇತ್ರ ಹೌದು ತೊಂಬತ್ನಾಕರಲ್ಲಿ ಎಸ್ ಎಂ ಕೃಷ್ಣ ಸೋಲ್ತಾರೆ ಇಲ್ಲಿ ತೊಂಬತ್ತೊಂಬತ್ತಲ್ಲಿ ಗೆಲ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾವೇರಿ ಇಶು ಜನ ಎಲ್ಲಿ ನಾನು ಸೋಲ್ಸ್ಬಿಡ್ತಾರೆ ಭಯದಲ್ಲಿ ಎಸ್ ಎಂ ಕೃಷ್ಣ ಚಾಮರಾಜ ಅರ್ವಿ ದೇವರಾಜ ಕ್ಷೇತ್ರ ಚಾಮರಾಜ್ ಚಾಮರಾಜಲ್ಲಿ ಗೆಲ್ತಾರೆ ಬಟ್ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ಗೆ ಅವಕಾಶ ಆಗುತ್ತೆ ಅರ್ವಿ ದೇವರಾಜ್ ಸೋಲ್ತಾರೆ ಅದು ಹಳೆ ಕತೆ ಬಟ್ ಅದೇ ತಮ್ಮಣ್ಣ ಬಂದು ಎರಡ್ ಸಾವಿರದ ನಾಲ್ಕಲ್ಲಿ ಕಾಂಗ್ರೆಸ್ ಇಂದ ಗೆಲ್ತಾರೆ ದೇವೇಗೌಡರು ಬೀಗ್ರು ದೇವೇಗೌಡರ ಪುತ್ರ ಡಾಕ್ಟರ್ ರಮೇಶ್ ಅವರಿಗೆ ಅವ್ರ ಮಗಳು ತಮ್ಮ ಸೌಮ್ಯ ಅವ್ರನ್ನ ಕೊಟ್ಟಿದ್ದಾರೆ ದೇವೇಗೌಡರು ಬೀಗರು ತಮ್ಮಣ್ಣವರು ತಮ್ಮಣ್ಣವ್ರು ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಗೆಲ್ತಾರೆ ಬೀಗರು ಗೆಲ್ಲಿ ಅಂತ ಜೆ ಡಿ ಎಸ್ ನಾಯಕ ಸಿದ್ಧರಾಜು ಅವ್ರನ್ನ ಬಲಿ ಹಾಕ್ತಾರೆ ಸಿದ್ದರಾಜು ಅವ್ರಿಗೆ ಟಿಕೆಟ್ ಕೊಡಲ್ಲ ಅಲ್ಲಿ ವಿವೇಕಾನಂದ ಅವ್ರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಸಿದ್ದರಾಜು ಟಿ ವಿ ಗುರುತಲ್ಲಿ ನಿಂತು ಸೋಲ್ತಾರೆ ಮೂವತ್ತ್ ಮೂರು ಸಾವಿರ ಮತ್ತವರು ಪಡಿತಾರೆ ಎರಡ್ ಸಾವಿರದ ಎಂಟಕ್ಕೆ ಮತ್ತೆ ಸಿದ್ದರಾಜು ವಾಪಸ್ ಜೆಡಿಎಸ್ ಬರ್ತಾರೆ ತಮ್ಮಣ್ಣವರು ಕಾಂಗ್ರೆಸ್ ಇಂದ ನಿಲ್ತಾರೆ ಆ ಸಂದರ್ಭದಲ್ಲಿ ತಮ್ಮಣ್ಣವನ್ನ ಸೋಲ್ಸಿ ಜೆಡಿಎಸ್ ಇಂದ ಸಿದ್ದರಾಜು ಗೆಲ್ತಾರೆ ಬಟ್ ಅಕಾಲಿಕ ಆಗುತ್ತೆ ಬೈ ಎಲೆಕ್ಷನ್ ತಮ್ಮಣ್ಣ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ತಾರೆ ಬಿಜೆಪಿಯಿಂದ ಯಡಿಯೂರಪ್ಪ ಪ್ರಚಾರ ಮಾಡ್ತಾರೆ ತಮ್ಮಣ್ಣ ಗೆದ್ರೆ ಮಿನಿಸ್ಟರ್ ಮಾಡ್ತೀನಿ ಅಂತ ಮದ್ದೂರು ಜನ ಓಟ್ ಹಾಕಲ್ಲ ಕಲ್ಪನಾ ಸಿದ್ದರಾಜು ಅವರು ಓಟ್ ಹಾಕ್ತಾರೆ ಜೆಡಿಎಸ್ ಗೆಲ್ತಾರೆ ಅದೆಲ್ಲ ಆದ್ಮೇಲೆ ಜೆಡಿಎಸ್ ಇನ್ ನೋಡಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟರಲ್ಲಿ ಸಾರ್ವತ್ರಿಕ ಚುನಾವಣೆ ಕಾಂಗ್ರೆಸ್ ಇಂದ ಗೆಲ್ತಾರೆ ತಮ್ಮಣ್ಣ ಸೋಲ್ತಾರೆ ಒಂಬತ್ತು ಬಿಜೆಪಿ ಬಿಜೆಪಿಯಿಂದ ನಿಂತು ಸೋಲ್ತಾರೆ ಹದ್ ಏನ್ ಮಾಡ್ತಾರೆ ಕಲ್ಪನಾ ಸಿದ್ದರಾಜ್ ಟಿಕೆಟ್ ಪೇಸ್ ಮಾಡಿ ತಮ್ಮಣ್ಣ ಟಿಕೆಟ್ ಪಡ್ಕೋತಾರೆ ತಮ್ಮಣ್ಣ ಗೆಲುವನ್ನ ಸಾಧಿಸುತ್ತಾರೆ ತಮ್ಮಣ್ಣ ಗೆದ್ದ ಮೇಲೆ ಹದಿಮೂರಲ್ಲಿ ಮತ್ತೆ ಹದಿನೆಂಟು ಚುನಾವಣೆ ಹದಿನೆಂಟು ಚುನಾವಣೆಯಲ್ಲಿ ತಮ್ಮಣ್ಣ ಮಧುಮಾದೇಗೌಡರ ವಿರುದ್ಧ ಐವತ್ನಾಲ್ಕು ಸಾವಿರ ಅಂತರದಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಮದ್ದೂರಲ್ಲಿ ಪೈಪೋಟಿ ಕೊಡುವಂತ ಕ್ಯಾಂಡಿಡೇಟ್ ಗಳು ಇರಲಿಲ್ಲ ತಮ್ಮಣ್ಣ ಅವರಿಗೆ ಯಾಕೆಂದ್ರೆ ಕಲ್ಪನಾ ಸಿದ್ದರಾಜು ಮಧು ಮಾದೇಗೌಡರು ಪೂರ್ಣ ಪ್ರಮಾಣ ಚುನಾವಣೆ ಮಾಡಿ ಮದ್ದೂರು ಕ್ಷೇತ್ರದಲ್ಲಿ ಭಾರತೀ ನಗರ ಭಾಗದಲ್ಲಿ ಪ್ರಾಬಲ್ಯ ಅವರು ತಮ್ಮಣ್ಣವ್ರ ಮಗ ಸಂತೋಷ ಜನ ಸೋಲಿಸ್ತಾರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತಮ್ಮಣ್ಣವ್ರ ಮಗ ಸಂತೋಷ ಸೋಲಿಸ್ತಾರೆ ಕಾಂಗ್ರೆಸ್ ಕ್ಯಾಂಡೇಟ್ ಅಲ್ಲಿ ರಾಜೀವ್ ಗೆಲ್ತಾರ ಗೆಲ್ತಾರೆ ಗೆಲ್ತಾರೆ ತಮ್ಮಣ್ಣವ್ರದಂತ ಸನ್ನಿವೇಶ ಶಾಸಕರಾದ್ರು ತನ್ನ ಮಗನ ಗೆಲ್ಸಕ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಈಜಿ ಟಾಸ್ಕ್ ಅಲ್ಲ ಅಲ್ಲ ಹೂವಿನ ಹಾಸಿಗೆ ಮೇಲೆ ನಡೆಯುವಂತದ್ದಲ್ಲ ತಮ್ಮಣ್ಣ ಅವ್ರದ್ದು ಉದಯ್ ಗೌಡ ಇದು ಯಾರಿದು ಸ್ವಾಮಿ ಯಾವಾಗ್ಲೂ ಇವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಉದಯ್ ಗೌಡ ಆಪರೇಷನ್ ಆಪರೇಷನ್ ಪ್ರಸ್ತಾಪ ಮಾಡ್ತಾರೆ ಅವ್ರನ್ನ ಕಿಂಗ್ ಪಿನ್ ಹಂಗೆ ಹಿಂಗೆಲ್ಲ ಕರೀತಾರೆ ಅವರು ಉದಯ್ ಗೌಡ್ರನ್ನ ಯಾಕೆಂದ್ರೆ ಸ್ವಾಮಿ ಸರ್ಕಾರ ಬೀಳ್ಸದಿದೆ ಉದಯ್ ಗೌಡ ಯಾರಿದು ಉದಯ್ ಗೌಡ ಉದಯ್ಗೌಡ ಅಂತ ಕೇಳಬಹುದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಗಾದಿಂದ ಇಳಿಯ ಕಾರಣ ಈ ಉದಯಗೌಡ ಕೂಡ ಒಬ್ರು ಈ ಉದಯ್ಗೌಡ ಇದೀಗ ಇಲ್ಲಿ ಪಕ್ಷೇತರವಾಗಿ ಬಹಳ ಹಾವಳಿಯನ್ನು ಇಡ್ತಾ ಇದ್ದಾರೆ ಮದ್ದೂರಾದಂತ ಬಹಳ ಸೌಂಡು ಯಾಕೆಂದ್ರೆ ಗುರುಚರಣ್ ಈಗ ಕಾಂಗ್ರೆಸ್ನ ಟಿಕೆಟ್ ಫಿಕ್ಸ್ ಗುರುಚರಣ್ ಎಸ್ ಎಂ ಕೃಷ್ಣ ಅವರ ಸಹೋದರನ ಪುತ್ರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಈ ಹಿಂದೆ ಕಾಂಗ್ರೆಸ್ನಿಂದ ನಿಂತು ಸೋತಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಈಗ ಸಂಬಂಧ ಬೆಳೆಸಿರೋ ಕಾರಣ ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀರಕ್ಷೆ ಇದೆ ಚುನಾವಣೆ ಮಾಡು ಗೆತ್ಕೊಂಡ್ ಬರ್ತೀಯ ಗೆಲ್ಲಿಸಿವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಇಲ್ಲಿ ತಮ್ಮಣ್ಣ ಅವರಿಗೆ ಪ್ರಬಲ ಸ್ಪರ್ಧಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು ಉದಯಗೌಡ 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 ಯಾವ ಕಾರಣಕ್ಕೆ ಅಂತಂದ್ರೆ ಅವರು ಪಾರ್ಟಿ ಸಿಂಬಲ್ ಗಿಂತ ಇಂಡಿವಿಜುವಲ್ ನಿಂದ ಗೆಲ್ಲಬೇಕು ಅನ್ನೋದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಉದಯಗೌಡ ಬಹಳ ಓಡಾಡ್ತಿದ್ದಾರೆ ಸ್ವಾಮಿಗೌಡ ಜೆಡಿಎಸ್ ಯಾಕೆ ಕಿನ್ನಡೆ ಅಂತಂದ್ರೆ ನ ಹಳೆ ಮೈಸೂರು ಭಾಗದ ಖಜಾಂಚಿ ಸ್ವಾಮಿ ಸ್ವಾಮಿಗೌಡರು ಎಸ್ ಪಿ ಸ್ವಾಮಿಗೌಡ ಅವರು ಜೆಡಿಎಸ್ನ ಬಿಟ್ಟು ಈಗ ಇಂದ ಟಿಕೆಟ್ ಟಿಕೆಟ್ ಅವ್ರಿಗೆ ಈ ಕ್ಷಣಕ್ಕೆ ಫಿಕ್ಸ್ ನೋ ಡೌಟ್ ಸ್ವಾಮಿಗೌಡರಿಗೆ ಅಲ್ಲಿ ನಾಲ್ಕು ಜನ ಜಿಲ್ಲಾ ಪಂಚಾಯತ್ ಮೆಂಬರು ಬಿಜೆಪಿಗೆ ಬರ್ತಾರೆ ಬೈಸೂರಳ್ಳಿ ಮರಿಗಡೆ ಕೆಸೂರು ಹಾಗೆ ಚಿಕ್ಕರ್ಸಿಂಗ್ ಕೆರೆ ಮತ್ತೆ ಅವ್ರ ಪತ್ನಿ ಚಾಮನಹಳ್ಳಿ ಅವರು ಹಿಂಗೆ ಅಂದ್ರೆ ಮಂಡ್ಯದಲ್ಲಿ ಬಹುದೊಡ್ಡ ಮೈಗ್ರೇಷನ್ ನ ಸ್ವಾಮಿಗೌಡರು ಮಾಡ್ಕೋತಾರೆ ಬಟ್ ಹಾರ್ಬಟ ಇಲ್ಲ ಹಬ್ಬರ ಇಲ್ಲ ಗ್ರೌಂಡ್ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಬಟ್ ಉದಯ್ ಹಂಗಲ್ಲ ಏನೋ ಸಕಲೇಶ್ ಕಳೆದ ಬಾರಿ ನಾರಾಯಣ ಸೋಮಶೇಖರ್ ಭೂಮಿ ಕೊಟ್ರಲ್ಲ ಆ ಭೂಮ್ನ ಮದ್ದೂರಲ್ಲಿ ತಗೋತಾ ಇದ್ದಾರೆ ಈಗ ಹೇಗಾಗಿದೆ ಅಂತಂದ್ರೆ ಜೆಡಿಎಸ್ ವರ್ಸಸ್ ಉದಯಗೌಡ ಅನ್ನೋ ಟ್ರೆಂಡ್ ಬಂದು ನಿಂತೈತೆ ಇಲ್ಲೇನಾದ್ರೂ ಸ್ವಾಮಿಗೌಡ ಇಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಗುರುಚರಣ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದು ಫಿಕ್ಸ್ ತಮ್ಮಣ್ಣವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡೋದು ಫಿಕ್ಸು ಉದಯ್ಗೌಡ ಇಲ್ಲಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡುದು ಟೂ ಹಂಡ್ರೆಡ್ ಪರ್ಸೆಂಟ್ ತಮ್ಮಣ್ಣವ್ರು ಲಾಸ್ಟ್ ಟೈಮ್ ಐವತ್ ನಾಲ್ಕ ಸಾವಿರ ವೋಟ್ಸ್ ಅಂತರದಿಂದ ಗೆದ್ದಿದ್ರು ಬಾರಿ ಅಂತರ ಐವತ್ ಸಾವಿರ ಅಂದ್ರೆ ತಮಾಷೆ ಅಲ್ಲ ಈಗ ಬಿಜೆಪಿಯಿಂದ ಸ್ವಾಮಿಗೌಡ ಇಂಡಿಪೆಂಡೆಂಟ್ ಉದಯ್ ಗೌಡ ಕಾಂಗ್ರೆಸ್ ಇಂದ ಗುರುಚರಣ್ ಈ ಮೂರು ಜನ ಕಂಟೆಸ್ಟ್ ಮಾಡಿದ್ರೆ ಓಟ್ ಸ್ಪಿಟ್ ಆಗಬಹುದು ತಮೇಗೌಡರು ಬರೋ ಓಟ್ ಜೆಡಿಎಸ್ ಬರಬಹುದಲ್ಲ ಸ್ವಾಮಿಗೌಡ ಅದನ್ನ ಹೇಳಿದೆ ಈ ಯಾರು ಅದೇ ಜೆಡಿಎಸ್ ಲೀಡರ್ ಆಗ್ಲೇ ಹೇಳಿದೆ ಜಿಲ್ಲಾ ಪಂಚಾಯತಿ ನಮ್ಗೆ ಆರು ಜಿಲ್ಲಾ ಪಂಚಾಯತಿ ಅವ್ರ ವೈಫ್ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಚಾಮನಹಳ್ಳಿ ಕೆಸೂರ್ ಜಿಲ್ಲಾ ಪಂಚಾಯತಿ ಬಸಗಿರಹಳ್ಳಿ ಶಿಖರ್ ಸಿಂಗ್ ಕೆರೆ ಈ ಜಿಲ್ಲಾ ಪಂಚಾಯತ್ ಮೆಂಬರ್ ಓಕೆ ಜಿಲ್ಲಾ ಪಂಚಾಯತ್ ಮೆಂಬರ್ ಕರ್ಕೊಂಡು ಬಿಟ್ಟು ಓಟ್ ಹಾಕ್ಬಿಡ್ತಾರ ಅದಲ್ಲ ಅದೇ ಸ್ವಾಮಿ ಗೌಡ ಗ್ರೌಂಡ್ ಲೀಡರ್ ಟೋಟಲ್ ಕೆಲಸ ಮಾಡುವಂತ ವ್ಯಕ್ತಿ ಸೊ ಆತ ಜೆಡಿಎಸ್ ನ ಒಂದಷ್ಟು ಓಟ್ ಅನ್ನ ಪಾಕೆಟ್ ಅಲ್ಲಿ ತಗೋತಾರ ಆ ಕಡೆ ಒಂದ್ ಮೂವತ್ತರಿಂದ ನಲವತ್ ಸಾವಿರ ಹತ್ತ ಕಡೆ ಎಳಕತ್ತಾರೆ ಇನ್ನು ಕಾಂಗ್ರೆಸ್ ಓಟು ಫಿಕ್ಸ್ ಮಧುಮಾದೇಗೌಡರು ನಾಮಿನೇಷನ್ ಹಾಕ್ಬಿಟ್ಟು ಕಡೆಗಳಿಗೆ ಕೈ ಮುಗಿಬಿಟ್ಟು ಹಿಂಗೆ ಏನು ಹೋಗ್ ಮನೆ ಸೇರ್ಕೊಂಡು ಜನ ಓಟ್ ಆಗ್ತಾರೆ ಸಾವಿರ ಐವತ್ತು ಸಾವಿರ ಅದು ಗುರು ಚರಂಡ್ಗೆ ಅಂಡ್ ಈ ಸರಿ ಡಿ ಕೆ ಸುರೇಶ್ ಇನ್ಚಾರ್ಜ್ ಹಾಕೋರೆ ಡಿ ಕೆ ಶಿವಕುಮಾರ್ ಅಲ್ಲಿ ಮದ್ದೂರ್ಗೆ ಚುನಾವಣೆ ಮಾಡಬೇಕು ಹಿಂಗೆ ಸೊ ಹಾಗಾಗಿ ಈ ಉದಯ ಹೆಂಗೆ ಅಂತಂದ್ರೆ ಎಲ್ಲರೂ ಯಾರು ಬೇಸತ್ತಿತಿಲ್ಲ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಕರ್ಕೊಂಡು ಈಗ ಓಡಾಡ್ತಾ ಇರೋದು ಬಟ್ ಇಲ್ಲಿ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಈಗ ಟಫ್ ಫೈಟ್ ನಡೀತಾ ಇರೋದು ಸ್ವಾಮಿಗೌಡ ಟೇಕ್ ಆಫ್ ಆಗಬೇಕು ಗುರುಚರಣ್ ಟೇಕ್ ಆಫ್ ಆಗಬೇಕು ಕ್ಷೇತ್ರದಲ್ಲಿ ತಮ್ಮಣ್ಣ ಅವ್ರನ್ನ ಅತಿ ಎದುರಾಳಿಯಾಗಿ ಕಾಣ್ತಿರೋದು ಉದಯಗೌಡ ಉದಯಗೌಡ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಮದ್ದೂರಲ್ಲಿ ಉದಯಗೌಡ ಫೋರ್ಸ್ ಇದೆ ಓಕೆ ಉದಯಗೌಡ ಚಿಹ್ನೆ ಸಿಕ್ಕಿದ್ರೆ ಗೆಲುವು ಫಿಕ್ಸ್ ಅಂತ ಹೇಳ್ತಾರಲ್ಲಿ ಬಟ್ ಈ ಕ್ಷಣಕ್ಕೆ ಕಂಪೇರ್ ಟು ತಮ್ಮಣ್ಣ ಕಂಪೇರ್ ಟು ಸ್ವಾಮಿಗೌಡ ಕಂಪೇರ್ ಟು ಗುರುಚರಣ್ ಉದಯಗೌಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮದ್ದೂರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮದ್ದೂರು ಉದಯಗೌಡ ಮುಂದಿನ ಸಾಸಿರೋದಕ್ಕೆ ನೋಡೋಣ ನೆಕ್ಸ್ಟ್ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಇದು ಮೊದಲು ಪಾಂಡುಪುರ ಇತ್ತು ಸಿ ಪುಟ್ಟರಾಜು ಇಲ್ಲಿ ಎಂಟ್ರಲ್ ಗೆಲ್ತಾರೆ ಹದಿಮೂರು ಚುನಾವಣೆಯಲ್ಲಿ ಪುಟ್ಟಣಯ್ಯ ರೈತ ಸಂಘದಿಂದ ಗೆಲ್ತಾರೆ ಹದಿನೆಂಟಲ್ಲಿ ಪುಟ್ಟರಾಜು ಜೆಡಿಎಸ್ ಇಂದ ಗೆಲ್ತಾರೆ ಇಪ್ಪತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ದರ್ಶನ್ ಪುಟ್ಟಣ್ಯ ಅಪೋಸಿಟು ಪುಟ್ಟಣಯ್ಯ ಶಾಸಕರಾಗಿದ್ದಾಗಲೇ ಚುನಾವಣೆ ಅತತ್ರದಲ್ಲಿ ತೀರ್ಕೋತಾರೆ ಅನುಕಂಪ ದರ್ಶನ್ ಪುಟ್ಟಣಿಯವರು ಕ್ಯಾಚ್ ಮಾಡಕ್ಕೆ ಸಾಧ್ಯ ಆಗಲ್ಲ ಹದಿಮೂರಲ್ಲಿ ಏನಾಗುತ್ತೆ ಯಡಿಯೂರಪ್ಪ ಕೆಜೆಪಿ ಕಟ್ತಾರೆ ಕ್ಯಾಂಡಿಡೇಟ್ ಹಾಕಲ್ಲ ಪುಟ್ಟಣ್ಯ ಸಪೋರ್ಟ್ ಮಾಡ್ತಾರೆ ಪುಟ್ಟಣಯ್ಯ ಗೆಲ್ತಾರೆ ಅಲ್ಲಿ ಲಿಂಗಾಯತ ಸಮುದಾಯದ ಮತಗಳಿದ್ದ ಈ ಬಾರಿ ಪುಟ್ಟರಾಜು ಒಂದಷ್ಟು ದಿನ ಜೆಡಿಎಸ್ ಮೇಲೆ ಬೇಜಾರು ಮಾಡ್ಕೊಂಡು ಕಾಂಗ್ರೆಸ್ ಕಡೆ ಸಂಬಂಧ ಬೆಳೆಸ ಮುಂದಾಗಿದ್ರು ಏನೋ ಪ್ಯಾಚ್ ಅಪ್ ಮಾಡ್ಕೊಂಡಿಲ್ಲ ಅಣ್ಣ ನಾನೇ ಇರ್ತೀನಿ ಪಾರ್ಟಿಲಿ ಅಂದ್ಕೊಂಡು ಅಡ್ಜಸ್ಟ್ ಆಗ್ಬಿಟ್ಟು ಹೋಗ್ತಾವೆ ಸೊ ಜೆಡಿಎಸ್ ಇಂದ ಪುಟ್ಟರಾಜ್ ಅವರು ಫಿಕ್ಸ್ ದರ್ಶನ್ ಪುಟ್ಟಣಯ ಆಗ್ಲಿ ನಮ್ ಆಫೀಸ್ ಬಂದಿದ್ರು ನಾವು ಎಂಟ್ರೂ ಮಾಡಿ ಯು ಎಸ್ ಇಂದ ವಾಪಸ್ ಬಂದ ಮೇಲೆ ಅವ್ರು ಹೋರಾಟ ಕೊಡ್ತೀನಿ ಅಂತ ಹೋಗ್ತಾ ಇದಾರೆ ಬಟ್ ದರ್ಶನ್ ಪುಟ್ಟಣಯ್ಯ ಬೇರೆ ರಾಜಕಾರಣಿಗಳ ರೀತಿ ರಾಜಕಾರಣಿ ಅಲ್ಲ ಹೌದು ಮೂಟೆಗಡ್ಡೆ ದುಡ್ಡು ಚೆಲ್ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳಲ್ಲ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಲ್ಲ ಚುನಾವಣೆ ಮಾಡಬೇಕು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಡಾಕ್ಟರ್ ಇಂದ್ರೇಶ್ ಅಂತ ಆಸನ ಶಾಸಕ ಪ್ರೀತಮ್ ಗೌಡರು ಆಪ್ತಾ ಬಂದು ಮೇಲ್ಕೋಟೆ ಕೂತವ್ರೆ ದುಡ್ಡನ್ನ ನೀರ್ ತರ ಚೆಲ್ತಾವ್ರೆ ಬಟ್ ಅದೇನಾಗುತ್ತೆ ಅವ್ರು ಕೇಳೋ ಮತಗಳು ಯಾರ್ದು ಅದು ಜೆಡಿಎಸ್ ಮತಗಳನ್ನೂ ಕೇಳ್ತಾರೆ ದರ್ಶನ್ ಕಡೆ ಮತಗಳೂ ಕೇಳ್ತಾರೆ ಆದ್ರೆ ರೈತ ಸಂಘದ ಮತಗಳನ್ನ ಕೊಂಡ್ಕೊಳಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ರೈತ ಸಂಘದ ಮತಗಳನ್ನ ಕೊಂಡ್ಕೊಳಕ್ ಸಾಧ್ಯ ಇಲ್ಲ ಅವರು ಒಂದಷ್ಟು ಸ್ವಾಭಿಮಾನಗಳಿದಾರೆ ಇಲ್ಲ ಅಂತೇನಿಲ್ಲ ಆದರೆ ಪುಟರಾಜೋರು ಒಂದಷ್ಟು ವ್ಯತ್ಯಾಸ ಮಾಡ್ಕೊಂಡಿರೋ ಕಾರಣ ಟಫ್ ಫೈಟ್ ಇದೆ ದರ್ಶನ್ಗೆ ಎಷ್ಟು ಓಟ್ ಕಳೆದ ಬಾರಿ ಎಪ್ಪತ್ ಮೂರು ಸಾವಿರ ಬಿದ್ದಿತ್ತು ಅಷ್ಟೇ ಓಟ್ ಬಿಡ್ಲಿ ಏನಾದ್ರೂ ಇನ್ನು ಉಳಿದಂತ ಹೆಚ್ಚುವರಿ ಮತಗಳ ದರ್ಶನ್ ಏನಕ್ಕೆ ಇದು ಇಂದ್ರಶನ ತಗೊಂಡ್ರೆ ಮೂವತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಕಿತ್ಕೊಂಡ್ರೆ ಜೆಡಿಎಸ್ ಇಂದ ಟಫ್ ಫೈಟ್ ಬರುತ್ತೆ ಅಲ್ಲಿ ಈ ಕ್ಷಣಕ್ಕೆ ಪುಟ್ಟರಾಜು ಮುನ್ನಡೆ ಯಾಕೆಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ದರ್ಶನ್ ಕೇಳೋರ್ ಕ ನಮ್ಮ ಚಿಹ್ನೆ ಮೇಲೆ ನಿಂತ್ಕೊಳ್ಳಿ ಅಂತ ಅವ್ರು ಒಪ್ಪಳಕ್ಕೆ ರೆಡಿ ಇಲ್ಲ ನಾನು ರೈತ ಸಂಘದಿಂದ ನಿಲ್ತೀನಿ ಅಂತ ಹಾಗೆ ಡಾಕ್ಟರ್ ರವೀಂದ್ರ ಅಂತ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾರೆ ಸಜ್ಜನ ವ್ಯಕ್ತಿತ್ವ ಬಿಜೆಪಿಯ ಪಕ್ಕಾ ವಿರೋಧಿ ವಿರೋಧಿ ಕಾಂಗ್ರೆಸ್ನ ಪಕ್ಕಾ ಕಟ್ಟಾಳು ಎಜುಕೇಟೆಡ್ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ವೈದ್ಯರ ಸಂಘದವರು ಹೋರಾಟಗಳನ್ನೆಲ್ಲ ಕೊಟ್ಟಿದ್ರು ಆದರೆ ರಾಜಕಾರಣ ಮಾಡ್ಬೇಕಾದ್ರೆ ಎಲ್ಲ ಬೇಕಲ್ಲ ಕೇವಲ ಭಾಷಣ ಮಾಡೋದ್ರ ಭಾಷಣ ಮಾಡಿದ್ರಲ್ಲ ವಿಧಾನಸೌಧಕ್ಕೆ ಹೋಗಿರ ಕಷ್ಟ ಅದು ಹಳೆ ದಿನ ಇತ್ತು ಇಲ್ಲಿ ದರ್ಶನ ಪುಟ್ಟಣಯ್ಯ ಅವರೇನು ಆ ವೋಟ್ಸ್ ನ ಕಾಂಗ್ರೆಸ್ ವೋಟ್ಸ್ ಡಾಕ್ಟರ್ ರವೀಂದ್ರ ಅವರು ಸ್ಪ್ಲಿಟ್ ಮಾಡ್ತಾರೆ ಸ್ಪ್ಲಿಟ್ ಮಾಡ್ತಾರೆ ರೈತ ಸಂಘದ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಲ್ತಿದ್ರು ಎಸ್ ಸೊ ಅದು ಮಿಸ್ ಆಗುತ್ತೆ ಹಾಗಾಗಿ ಈ ಕ್ಷಣಕ್ಕೆ ಪುಟ್ರಾಜು ಎಷ್ಟೇ ವ್ಯತ್ಯಾಸ ಆದ್ರೂ ಪುಟ್ರಾಜು

ಒಂದು ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೊ ಈಗ ಸೀನರಿಯ ತುಂಬ ಚೇಂಜ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗಣಿಗ ರವಿ ಕ್ಯಾಂಡಡ ಆಗಿದ್ರು ಕೊನೆ ಕ್ಷಣದಲ್ಲಿ ಎರಡು ದಿನ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಇಲ್ಲಾಂದ್ರೆ ಫಲಿತಾಂಶ ಚೇಂಜ್ ಆಗ್ತಾ ಇತ್ತು ಅಂತ ಅಲ್ಲಿನ ಜನ ಮಾತಾಡ್ಕೊಳ್ತಾ ಇದ್ರು ಸೊ ಆದರೆ ಗಣಿಗರವಿ ಕೊನೆ ಎರಡು ದಿನ ಕಾಣಿಸ್ಲಿಲ್ಲ ಅನ್ನೋ ಒಂದು ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಜೆ ಡಿ ಎಸ್ ಅವ್ರು ಗೆದ್ದರು ಅನ್ನೋ ಒಂದು ಮಾತು ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸೊ ಅಶೋಕ್ ಜೈರಾಮ್ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಸಿಗಬಹುದು ಈ ಜೊತೆಗೆ ಡಾಕ್ಟರ್ ರವಿ ಅವರು ಕೂಡ ಕೃಷ್ಣ ಡಾಕ್ಟರ್ ಕೃಷ್ಣ ಸಾರಿ ಡಾಕ್ಟರ್ ಕೃಷ್ಣ ಅವರು ಕೂಡ ಒಂದು ನನಗೂ ಒಂದು ಟಿಕೆಟ್ ಕೊಡಿ ನನಗೂ ಕೂಡ ಆಕಾಂಕ್ಷಿ ಅನ್ನೋ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಈ ನಡುವೆ ಜೆ ಡಿ ನಿಂದ ವಿಶೇಷವಾಗಿ ಶ್ರೀನಿವಾಸ್ ಅವರು ಸ್ವಲ್ಪ ಏಜ್ ಆಯ್ತು ಅನ್ನೋ ಒಂದು ಫ್ಯಾಕ್ಟರ್ ಜೊತೆಗೆ ಬೇರೆಯವರಿಗೆ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಒಂದು ಇಬ್ಬರು ಆಕಾಂಕ್ಷಿಗಳು ಇಬ್ಬರು ಮೂರು ಜನ ಆಕಾಂಕ್ಷಿಗಳಿದ್ದಾರೆ ವಿಶೇಷವಾಗಿ ವಿಜಯಾನಂದ ಅವರ ಹೆಸರು ಕೇಳಿ ಬರ್ತಾ ಇದೆ ಮಂಡ್ಯ ಆಮೇಲೆ ಯೋಗೇಶು ರಾಮಚಂದ್ರ ಈ ಈ ಮೂರು ಜನದಲ್ಲಿ ಇಬ್ಬರನ್ನ ನಾವು ಪರಿಗಣಿಸಬಹುದು ತುಂಬ ಸೀರಿಯಸ್ ಆಗಿ ಶಿವ ವಿಜಯಾನಂದ ಮತ್ತೆ ಯೋಗೇಶು ಜೆ ಡಿ ಎಸ್ಗೆ ತುಂಬಾ ನಮ್ಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಯಾವ ತರ ನಾವು ವಿಶ್ಲೇಷಣೆ ಮಾಡಬಹುದು ಹೇಗಿದೆ ಟ್ರೆಂಡ್ ಮಂಡ್ಯದಲ್ಲಿ ಈಗ ಸೊ ಇದೆಯಲ್ಲ ಈ ಬಾರಿ ಚುನಾವಣೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಈಗ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನೋದು ಸ್ಪಷ್ಟವತೆ ಇಲ್ಲ ಇಲ್ಲ ಕಾಂಗ್ರೆಸ್ ಟಿಕೆಟ್ ಗೊಂದಲಗಳಿದೆ ಬಿಜೆಪಿ ಯಾರು ಅಂತ ಗೊತ್ತಿಲ್ಲ ಹೌದು ಆದ್ರೆ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಜಾ ಟಿವಿ ಓನರ್ ಗಣಿಗಾ ರವಿಕಾರು ಕರೆಕ್ಟ್ ಚುನಾವಣೆ ಮಾಡಿದ್ರೆ ಕಳೆದ ಬಾರಿ ಗೆದ್ಬಿಡುವಂತ ಲೆಕ್ಕ ಹೌದು ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಎಂ ಶ್ರೀನಿವಾಸ ಅವರು ವಯಸ್ಸಾಯ್ತು ಟಿಕೆಟ್ ಅವರು ಅಳಿಯ ಯೋಗೇಶ್ ಕೇಳ್ತಾ ಇದಾರೆ ಹಾಗೆ ಶಂಕರೇಗೌಡರ ಮೊಮ್ಮಗ ವಿಜಯಾನಂದ ಟಿಕೆಟ್ ಅಂತ ಕುಮಾರಸ್ವಾಮಿ ಹೇಳ್ತಾ ಇದಾರೆ ಅಂಡ್ ರಾಮಚಂದ್ರ ಕೆಎಂಎಫ್ ಎಫ್ ಅಧ್ಯಕ್ಷ ರಾಮಚಂದ್ರ ಟಿಕೆಟ್ ನನ್ಗೆ ಅಂತ ಅವರು ಕೂಡ ಓಡಾಡ್ತಿದ್ದಾರೆ ಎಲ್ಲರೂ ಯಾತ್ರ ಸುಬ್ರಹ್ಮಣ್ಯ ಎಲ್ರು ಯೋಗ್ ಕಳಿಸ್ತಾವ್ರೆ ಕಳಿಸ್ತವ್ರೆ ವಿಜಯಾನಂದ್ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಶಂಕರೇಗೌಡರ ಮೊಮಗನ್ ದುಡ್ಡಿಲ್ಲ ಪಿ ಎಸ್ ಅಧ್ಯಕ್ಷ ಆಗಿದ್ದಾರೆ ದುಡ್ಡಿಲ್ಲ ಆದ್ರೆ ಅವ್ರಿಗೆ ಮತದಾರರು ಇದ್ದಾರೆ ಜೆಡಿಎಸ್ ಪ್ಲಸ್ ಇದ್ದಾರೆ ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ರೀತಿ ಎಸ್ ಟಿ ಜಯರಾಮ್ ಅವರು ಎಸ್ ಟಿ ಜಯರಾಮ ಶಿಷ್ಯ ಬಳಗೆ ಒಳ್ಳೊಳ್ಳೆ ಹುದ್ದೆಲ್ಲಿದ್ದಾರೆ ರಾಜಕೀಯ ಮಾಡ್ಕೊಂಡವ್ರ ಎಸ್ ಟಿ ಜೈರಾಮ್ ಮಗ ಅಶೋಕ್ ಜೈರಾಮು ಮೊನ್ನೆ ಒಕ್ಕಲಿಗ ಸಂಘದಲ್ಲಿ ಗೆದ್ದಿದ್ರು ಬಿಜೆಪಿ ಸೇರ್ಕೊಂಡಿದ್ದಾರೆ ಟಿಕೆಟ್ ಅಂತ ಅವ್ರು ಕೂಡ ಅವರು ಹೇಳಿದ್ರು ಆದ್ರೆ ಮನೇಲಿ ಕೂತ್ಕೊಂಡವ್ರ ಕೋಳಿ ಕೇಳಿ ಮೆಣಸು ಕೇಳಿ ಕೋಳಿ ಮಾಡಂಗಿಲ್ಲ ಅಲ್ವಾ ಕೋಳಿ ಕೇಳಿ ಮೆಣಸರಿ ಹೇಗಾಗುತ್ತೇನೋ ಆದ್ರೆ ಇನ್ನೂ ಕೂಡ ಅವರು ಸರಿಯಾಗಿ ಕಾಯ್ತಾರೆ ಕೋಳಿ ಕಂಡು ಅಶೋಕ್ ಜಯರಾಮ್ ಅವರ ದೊಡ್ಡ ದೊಡ್ಡ ಹಿನ್ನಡೆ ರಾಜಕೀಯದಲ್ಲಿ ಇದೆ ಅಂತ ಹೇಳ್ಬಹುದು ಅವ್ರು ಬಿಟ್ಟರೆ ಚಂದ್ರಗಾಶಿವಣ್ಣ ಕಳಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ಅವರು ಒಳ್ಳೆ ಓಡ್ ತಗೊಂಡಿದ್ರು ಅವರು ಟಿಕೆಟ್ ಆಕಾಂಕ್ಷಿ ಜಿಲ್ಲಾಧ್ಯಕ್ಷ ಉಮೇಶ್ ಇದ್ದಾರೆ ಇಲ್ಲದರ ಬೆಳವಣಿಗೆ ಅಂದ್ರೆ ಒಂಬಾಳೆ ಪ್ರೊಡ್ಯೂಸರ್ ವಿಜಯ್ ಕಿರ್ಗೂರ್ ಹೆಸರು ಕೂಡ ಚಾಲ್ತಿಯಲ್ಲಿದೆ ಬಿಕಾಸ್ ಆಫ್ ಅವ್ರ ಮಂಡ್ಯದವರು ಅಶ್ವಥ್ ನಾಯಣ್ಣ ಸಹೋದರ ಸಂಬಂಧಿ ಸಂಬಂಧಿ ಇನ್ ಗಡಿಗಾರವಿಕುಮಾರ್ ಹತ್ರ ದುಡ್ಡು ಕಡಿಮೆ ಐತೆ ಅಂತ ಚರ್ಚೆ ಇದೆ ದುಡ್ಡಿಲ್ಲ ಸಮಸ್ಯೆ ಆಗಿದೆ ಈಗ ಡಾಕ್ಟರ್ ಕೃಷ್ಣ ಇದಾರಲ್ಲ ಕಾವೇರಿ ನರಸಿಂಗ್ ಅವ್ರ ಹತ್ರ ಇದೆ ಆದ್ರೆ ಈಸ್ ನಾಟ್ ಗ್ರೌಂಡ್ ಲೀಡರ್ ಹೋಗ್ಬಿಟ್ಟು ಇಡೀ ಕ್ಷೇತ್ರ ಓಡಾಡ್ ಚುನಾವಣೆ ಮಾಡ್ತೀನಿ ಅನ್ನೋ ಸಾಧ್ಯತೆ ಇಲ್ಲ ಅದು ಸ್ವಲ್ಪ ಕಷ್ಟ ಕಾರ್ಯಕರ್ತರದ್ದು ಇದು ಬೆಂಬಲಿಗರ ಸಮಸ್ಯೆ ಆದ್ರೆ ದುಡ್ಡು ಪ್ಲಸ್ ತಂತ್ರಗಾರಿಕೆ ಆದ್ರೆ ಅನುಕೂಲ ಆಗತ್ತೆ ಈಗ ಜೆ ಡಿ ಗು ಬಿಜೆಪಿಗೂ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಸ್ವಲ್ಪ ಕಡಿಮೆ ಕಡಿಮೆ ಕಾಂಗ್ರೆಸ್ ಯಾಕೆ ಅಂತಂದ್ರೆ ಈಗ ಮೊದಲಿನಷ್ಟು ಗೆ ವಿರೋಧಿ ಅಲೆ ಇಲ್ಲ ಕಳೆದ ಬಾರಿ ಆಡಳಿತ ವಿರೋಧಿ ಅಲೆ ಇತ್ತು ಒಕ್ಕಲಿಗರ್ ವಿರೋಧಿ ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಬ್ರಾಹ್ಮಣ ವಿರೋಧಿ ಅಂತ ಇತ್ತು ಆದ್ರೆ ಆ ಮಟ್ಟಿಗಿನ ವಿರೋಧಿ ಅಲೆ ಇವತ್ತು ಈ ಸರಿ ಇಲ್ಲ ಇನ್ನು ವಿಜಯಾನಂದ ಯೋಗೇಶ್ ರಾಮಚಂದ್ರ ಇವರ ನಡುವೆ ಈಗ ವಿಜಯಾನಂದ್ರಿಗೆ ಟಿಕೆಟ್ ಆದ್ರೆ ಪಾರ್ಟಿ ಕುಮಾರಸ್ವಾಮಿ ಅವರು ಎಲ್ಲ ರೀತಿ ಭರವಸೆ ಕೊಟ್ಟಿದ್ದಾರೆ ಸೊ ಆದ್ರೆ ರಾಮಚಂದ್ರ ಎಲ್ಲಾ ರೀತಿಲೂ ಟ್ರೈ ಮಾಡ್ತಾವ್ರೆ ಟಿಕೆಟ್ ಪಡ್ಕೊಳ್ಳಕ್ಕೆ ಇನ್ನು ಯೋಗೇಶನ ಮಾವ ಸೆಟ್ಟಿಂಗ್ ಎಂ ಎಲ್ ಎ ನೋಡೋಣ ಆದ್ರೂ ಟ್ರೈ ಮಾಡೋಣ ಅಂತ ಅವರು ಟ್ರೈ ಮಾಡ್ತಾರೆ ಜಿಲ್ಲಾ ಪಂಚಾಯತ್ ಬಟ್ ಇನ್ನು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂವರಲ್ಲೂ ಗೊಂದಲ ಈ ಹಿನ್ನೆಲೆ ಕಾಂಗ್ರೆಸ್ಗೆ ಏನು ಅಂತಂದ್ರೆ ಈ ಕ್ಷಣಕ್ಕೆ ಬಿಕಾಸ್ ಆಫ್ ಏನು ದುಡ್ಡೇ ಕೊಟ್ಟಿಲ್ಲ ಅಂದ್ರೂತ್ರ ಇಪ್ಪತ್ತೊಂದು ಸಾವಿರ ಆದ್ರಲ್ಲಿ ಸೋತಿದವರು ಬಟ್ ಈ ಕ್ಷಣಕ್ಕೆ ರವಿ ವರ್ಷ ಡಾಕ್ಟರ್ ಕೃಷ್ಣ ಫೈಟ್ ಬಟ್ ರವಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಕ್ಷಣಕ್ಕೆ ಟಿಕೆಟ್ ವಿಚಾರದಲ್ಲಿ ಬಟ್ ಓರ ಕ್ಷೇತ್ರದಲ್ಲೂ ಅಷ್ಟೇ ಎಂ ಶ್ರೀನಿವಾಸ್ಗೆ ವಯಸ್ಸಾಗಿರ್ಬೋದು ಎಂ ಗೆ ವಯಸ್ಸಾಗಿರ್ಬೋದು ಬಲ ಕುಂದಿಲ್ಲ ಕುಂದಿಲ್ಲ ಅನ್ಕೆರೆ ಭಾಗದಲ್ಲಿ ಬೂದೂರ್ ಭಾಗದಲ್ಲಿ ಅವ್ರದೇ ಆದಂತ ಬೆಂಬಲಿಗ ಪಡೆ ಇದೆ ಅವರು ದೀರ್ಘಕಾಲದ ರಾಜಕಾರಣಿ ಎಂ ಶ್ರೀನಿವಾಸ್ ಗೆ ವಯಸ್ಸಾಗಿದೆ ಅವ್ರ ಬಲಕ್ ವಯಸ್ಸಾಗಿಲ್ಲ ಅವ್ರ ಶಕ್ತಿ ವಯಸ್ಸಾಗಿಲ್ಲ ಹಾಗಾಗಿ ಎಂ ಶ್ರೀನಿವಾಸ್ ಫ್ಯಾಮಿಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಎಂ ಶ್ರೀನಿವಾಸ್ ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲ ಆಯ್ತು ನಮ್ಗೆ ಇದುವರೆ ಕೊಟ್ಟಿದ್ರಿಂದ ಕೈಕಂಡ ರಾಜಕಾರಣದಲ್ಲಿ ಅಧಿಕಾರ ಅನ್ನೋದಲ್ಲ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬಿಡ್ತದೆ ಒಂದ್ ಇನ್ನೊಂದು ಇನ್ನೊಂದು ವಿಚಾರ ಅಂದ್ರೆ ಈಗ ವಿಜಯಾನಂದ ಅವ್ರು ಟಿಕೆಟ್ ಸಿಕ್ಕಿದ್ರೆ ಎಂ ಶ್ರೀನಿವಾಸ ಏನ್ ಮಾಡ್ತಾರೆ ನಿರ್ಧಾರ ಆಗುತ್ತೆ ಈ ಕ್ಷಣಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆನ ಕಾಯ್ದುಕೊಂಡಿದೆ ಯಾಕಂದ್ರೆ ಜೆಡಿಎಸ್ ಅಲ್ಲಿ ಈಗ ಗಣಿಗಂಗ್ ಟಿಕೆಟ್ ಗ್ಯಾರಂಟಿ ಅಂತ ಮಿಸ್ ಆದ್ರೆ ಡಾಕ್ಟರ್ ಕೃಷ್ಣ ಬಟ್ ಜೆಡಿಎಸ್ ಅಲ್ಲಿ ಹಂಗಿಲ್ಲ ಯಾರಿಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಟಿಕೆಟ್ ಇಂತ ಸನ್ನಿವೇಶ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ ಬಿಜೆಪಿಲಿ ಕ್ಲಾರಿಟಿ ಸಿಕ್ಕರೂ ಸಹ ಅಶೋಕ್ ಜಯರಾಮ್ ಮನೇಲಿ ಕೂತವ್ರೆ ಹಾಗಾಗಿ ಅವ್ರಿಗೆ ಬಹಳ ಕಷ್ಟ ಅನುಕಂಪ ಇದ್ರೆ ಅವೆಲ್ಲ ಇದ್ರೆ ಗ್ರೌಂಡಿಗೆ ಬರ್ದಕ್ಕೆ ಕೇಳಿಲ್ಲ ಅಂದ್ರೆ ಆಗಲ್ಲ ಮನೇಲಿ ಆಗಲ್ಲ ಫೀಲ್ಡ್ ಗಳಿಬೇಕು ಸೊ ಹಾಗಾಗಿ ಈ ಕ್ಷಣಕ್ಕೆ ಕಾಂಗ್ರೆಸ್ಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಅಂತ ಹೇಳ್ಬಹುದು ಎಸ್ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ರಮೇಶ್ ಬಾಬು ಬಂಡಿಸ್ರು ಜೆಡಿ ಶಾಸಕರಾಗಿದ್ದು ಎಂಟರಲ್ಲಿ ಹದಿಮೂರಲ್ಲಿ ಮತ್ತೆ ಅವರೇ ಗೆದ್ದರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಸ್ವಾಮಿ ಅವರು ಇವರು ಬಾಲಕೃಷ್ಣ ಅವರು ಮತ್ತೆ ಜಮೀರ್ ಎಲ್ಲಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು ಜಮೀರು ಅಖಂಡ ಭೀಮಾ ನಾಯ್ಕ ಸೇಫ್ ಆದ್ರು ಬಾಲಕೃಷ್ಣ ಅವರು ಜೊತೆಗೆ ಸ್ವಾಮಿ ರಮೇಶ್ ಬಾಬು ಮತ್ತೆ ಇಕ್ಬಾಲ್ ಅನ್ಸಾರಿ ಸೋಲಿಗೆ ಬಲಿಯಾದ್ರು ಆಮೇಲೆ ಹದಿನೆಂಟರಲ್ಲಿ ಅಂದ ರವೀಂದ್ರ ಶ್ರೀಕಂಠಯ್ಯ ಅವ್ರ ತಂದೆ ಬಹಳ ಸರ್ಕಸ್ ಮಾಡಿದ್ರು ತಕ್ಕ ಮೆಟ್ಲಾಕತ್ತಕ್ಕಾಗಿರಲ್ಲ ಅವರ ತಾಯಿ ಪಾರ್ವತ್ಮ ಶ್ರೀಕಂಠಯ್ಯ ಗೆದ್ದಿದ್ರು ಅದನ್ನ ಬಿಟ್ಟರೆ ಮತ್ತೆ ಅವ್ರ ಮನೇಲಿ ಎಮ್ ಎಲ್ ಎ ಆಗಿದ್ರು ರವೀಂದ್ರ ಶ್ರೀಕಂಠ ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ ಸೇರ್ಲಾಗಿ ಗೆದ್ರು ಜೆಡಿಎಸ್ ಸೇರ್ಲಾಗಿ ರವೀಂದ್ರ ಶ್ರೀಕಂಠಯ್ಯ ಗೆದ್ರು ಅಂಬರೀಶ್ ಸೋಲಿಗೂ ಕಾರಣ ಹೌದು ಶ್ರೀರಂಗಪಟ್ಟಣದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸುರೇಶ್ ಇಲ್ಲಿ ರವೀಂದ್ರ ಶ್ರೀಕಂಠಯ್ಯ ನಲವತ್ಮೂರು ಸಾವಿರ ಮತಗಳಲ್ಲಿ ಗೆದ್ದಿದ್ರು ಈ ಬಾರಿ ರಮೇಶ್ ಬಾಬು ಮಂಡಿಸಿದ್ದ ಕಾಂಗ್ರೆಸ್ ಕ್ಯಾಂಡಿಟು ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ ಕ್ಯಾಂಡಿಟ್ಟು ಬಿಜೆಪಿಯಿಂದ ಕಳೆದ ಬಾರಿ ನಂಜುಂಡೇಗೌಡರು ನಿಂತಿದ್ರು ಈ ಬಾರಿ ಸುಮಲತಾ ಆಪ್ತ ಎಂಡ್ವಾಲ್ ಸಚಿವ ಬಿಜೆಪಿ ಕನೆಕ್ಟ್ ಆಗೋದು ಬಹುತೇಕ ಫಿಕ್ಸ್ ಇಲ್ಲಿ ಏನ್ ಕತೆ ಅಂದ್ರೆ ಮಂಡ್ಯ ಸರೌಂಡಿಂಗ್ ಒಂದಷ್ಟೆಲ್ಲ ಶ್ರೀರಪಟಕ್ಕೆ ಸೇರ್ಕೊಂಡಿದ್ದ ಜೊತೆಗೆ ಇಲ್ಲಿ ರಮೇಶ್ ಬಾಬು ಬಂಡಿಸಿದ ಸಚಿವಾಲ ಮೊದಲೇ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು ಬಟ್ ರವೀಂದ್ರ ಜೆಡಿಎಸ್ ಮತಗಳಿದೆ ಆಮೇಲೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಜನ ನಾವು ಕೆಲಸ ಮಾಡಿಲ್ಲ ಸಹಿಸ್ಕೋತಾರೆ ಈ ದರ್ಪ ದೌರ್ಜನ್ಯ ದಬ್ಬಾಳಕೆ ಇವನ್ನ ಸಹಿಸಲ್ಲ ನಮ್ಮ ಮಂಡ್ಯದಲ್ಲಿ ಜೆಡಿಎಸ್ ಲೋಕಸಭೆಯಲ್ಲಿ ಸೋಲ್ತಿರ್ಲಿಲ್ಲ ಬೆಳಿಗ್ಗೆ ಇದ್ರೆ ಸುಮಲತಾ ಅವ್ರ ಬಾಯಿಗೆ ಬಂದ ಮಾತಾಡಿ 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 ಅವ್ರನ್ನ ಅವರ ಮಾಡ್ಕೊಂಡ್ರು ಸೊ ಇಲ್ಲಿ ರವೀಂದ್ರ ಶ್ರೀಕಂಠಯ್ಯ ಶುರು ಅದೇ ಕೆಲಸ ರವೀಂದ್ರ ಶ್ರೀಕಂಠಯ್ಯ ಏನಾಗ್ತಿದೆ ಅಂತ ಜನಗಳಿಗೆ ಏನಿಸ್ಬಿಡುತ್ತೆ ಈಗ ನೂರಲ್ಲಿ ಐವತ್ತು ಜನ ಮಾತ್ರ ನನ್ನ ಬಿಜೆಪಿ ನನ್ನ ಜೆಡಿಎಸ್ ಕಾಂಗ್ರೆಸ್ ಐವತ್ತು ಜನ ಸುಮ್ನೆ ನೋಡ್ತಿರ್ತಾರೆ ಈ ಮೂರ್ಲಿ ಯಾರು ಒಳ್ಳೆಯವರು ಅಂತ ಅತಿ ಕೆಟ್ಟವ್ನವರೇ ಓಟ್ ಹಾಕಲ್ಲ ಉಲ್ಟ ಹಾಕ್ಬಿಡ್ತಾರೆ ಹೌದು ಜೆ ಡಿ ನ ಭದ್ರಕೋಟೆ ಬಂಡಿ ಸಿದ್ದೇಗೌಡ್ರು ಗೆಲ್ತಿದ್ರು ಜೊತೆಗೆ ಅಲ್ಲಿ ಇವ್ರು ಏನು ಬಂಡಿ ಬಂಡಿಸಿದ್ದೇಗೌಡರು ಗೆದ್ದಿದ್ರು ಎಮ್ ಎಲ್ ಎ ಆಗಿದ್ರು ರಮೇಶ್ ಬಾಬು ಅವರ ತಾಯಿ ಜೆಡಿಎಸ್ ಇಂದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಜೆಡಿಎಸ್ ಇಂದ ಗೆದ್ದಿದ್ರು ಜೆಡಿಎಸ್ ಇಂದ ರವೀಂದ್ರ ಗೆದ್ದವ್ರ ಯಾವತ್ತು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈ ತರ ಹೊರಟಾಗಿ ಮಾತಾಡಿದ ಉದಾಹರಣೆ ಇಲ್ಲ ಈ ತರ ಕೇವಲವಾಗಿ ಮಾತಾಡಿದಂತ ಉದಾಹರಣೆ ಇಂಟೆನ್ಷನ್ ಇಲ್ಲಿ ಸುಮಲತಾ ಬಗ್ಗೆ ರವೀಂದ್ರ ಮಾತಾಡ್ತಿರೋದಿದೆಯಲ್ಲ ಒಂದು ಒಂದು ಹಂತಕ್ಕೆ ಡೈಜೆಷನ್ ಬಹಳ ಕಷ್ಟ ಯಾಕೆಂದ್ರೆ ಫಸ್ಟ್ ಟೈಮ್ ಸುಮಲತಾ ಸುಮಲತಾರ ಹತ್ತು ವರ್ಷ ಇಪ್ಪತ್ತು ವರ್ಷ ರಾಜಕೀಯ ಮಾಡಿ ವಾಕ್ರಕ್ಕೆ ಬಂದ್ಬಿಟ್ಟಿದ್ರೆ ಏನೋ ಬಟ್ ಫಸ್ಟ್ ಟೈಮ್ ಸೊ ಆದ್ರೆ ರವೀಂದ್ರ ಶ್ರೀಕಂಠಯ್ಯ ಈ ಮಟ್ಟಿಗಿನ ವಾಗ್ದಾಳಿ ಇದೆಯಲ್ಲ ಅವರಿಗೆ ಮುಳುವಾಗಬಹುದು ಆಗಬಹುದು ಅಂತ ಅದನ್ನು ಹೊರತುಪಡಿಸಿದ್ರೆ ಜೆಡಿಎಸ್ ಸ್ಟ್ರಾಂಗ್ ಶ್ರೀರಂಗಪಟ್ಟಣ ಯಾವುದೇ ರೀತಿಯ ಡೌಟ್ ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆದ್ರೆ ಜೆಡಿಎಸ್ ನ ವರ್ಚಸ್ ನ ಜೆಡಿಎಸ್ ಶಾಸಕರ ಮಾತು ಕೆಡಿಸ್ತಾ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಹೊತ್ತು ರೇವಣ್ಣ ಅವರು ಎಲ್ಲಾರ್ ಶಿವರಾಮೇಗೌಡರು ಶ್ರೀಕಂಠೇಗೌಡ್ರು ಎಲ್ಲರ ಪದ ಬಳಕೆ ಸುಮಲತಾ ಅವ್ರನ್ನ ಲೋಕಸಭೆ ಇವತ್ತು ಎಲ್ಲ ಸುಮಲ್ರೆ ಇತ ಯಾರೇ ಜೆಡಿಎಸ್ ನಾಯಕರು ಮಾತಾಡಲ್ಲ ಮಾತಾಡೋದು ಯಾರು ಅಂತಂದ್ರೆ ಈಗ ರವೀಂದ್ರ ಶ್ರೀಕಂಠಯ್ಯ ಒಂದ್ ಸ್ವಲ್ಪ ಪುಟ್ರಾಜು ಇತ್ಲಾ ಕಡೆ ಬೇಕು ಸುರೇಶ್ ಗೌಡ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರ ಅವ್ರ ಬಗ್ಗೆ ಬಟ್ ಇದು ಏನೋ ಆಗ್ಬೋದು ಅದನ್ನ ಹೊರತುಪಡಿಸಿದ್ರೆ ಜನ ಯಾಕೆ ಹೇಳಕ್ಕಾಗಲ್ಲ ಹೇಳುವಲ್ಲ ಜನ ನೀನು ಕೆಲಸ ಮಾಡಿಲ್ಲ ನಮ್ಮ ರೋಡ್ ಮಾಡಿಲ್ಲ ಅನ್ನೋ ಸಹಿಸ್ಕೊತಾರೆ ಸ್ವಲ್ಪ ಹಾರಾಟ ತೂರಾಟ ಬಂದಾಗುತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಈ ಕ್ಷಣಕ್ಕೆ ಪ್ರತಿ ಕ್ಷಣಕ್ಕೊಮ್ಮೆ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಹವಾ ಚೇಂಜ್ ಆಗ್ತಿರುತ್ತೆ ಸುನಾಮಿ ಬೀಸ್ ಬಂದ್ಬಿಡ್ಬಹುದು ರಾಜಕಾರಣ ಈ ಕ್ಷಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಬೇಕಾದ್ರೆ ಮಂಡ್ಯದಲ್ಲಿ ಗೆಲ್ತಾರೆ ಅಂತಾನೆ ಇತ್ತು ಕಡೆಗಳಿಗೆಲ್ಲ ಟರ್ನ್ ಆಗ್ಬಿಡ್ತು ರಿಸಲ್ಟ್ ಬೇರೆ ಆಯಿತು ಈ ಕ್ಷಣಕ್ಕೆ ಶ್ರೀರಂಗಪಟ್ಟಣದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಲ್ಲಿ ಸಚ್ಚಿದಾನಂದ ಕೇಳುವಂತ ಮತಗಳು ಕಾಂಗ್ರೆಸ್ ತು ಜೊತೆಗೆ ಜೆಡಿಎಸ್ ತು ಆಗಿದೆ ಇದೆಲ್ಲದರ ಹಿನ್ನೆಲೆ ಅಹ್ ಗೆ ದೊಡ್ಡ ಹೊರ್ತ ಏನಿಲ್ಲ ಹಾಗಾಗಿ ಸಚ್ಚಿದಾನಂದ ಕೇಳುವಂತಹ ಹೆಚ್ಚುವರಿ ಮತಗಳು ಕಾಂಗ್ರೆಸ್ ಆಗಿರುವ ಕಾರಣ ಸದ್ಯಕ್ಕೆ ಇಲ್ಲಿ ಶ್ರೀ ರವೀಂದ್ರ ಶ್ರೀಕಂಠಯ್ಯ ನಿರಾಳ ಸದ್ಯಕ್ಕೆ ಈಗ ಈ ಕ್ಷಣದಲ್ಲಿ ನಮ್ಮ ಸರ್ವೆ ಏನಿದೆಯಲ್ಲ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಕ್ಟೋಬರ್ ಈಗ ರವೀಂದ್ರ ಶ್ರೀಕಂಠಯ್ಯ ಕಾಯಿಸ್ಕೊಂಡಿದ್ದಾರೆ ಶ್ರೀರಂಗಪಟ್ಟಣ ವಿಚಾರದಲ್ಲಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ನಾಗಮಂಗಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎರಡ್ ಸಾವಿರದ ಎಂಟರಲ್ಲಿ ಸುರೇಶ್ ಗೌಡರು ಕಾಂಗ್ರೆಸ್ ಇಂದ ಎಂ ಎಲ್ ಆಗಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ಹದ್ಮೂರರಲ್ಲಿ ಚಿಲ್ರಾಯಸ್ವಾಮಿ ಅವರು ಜೆ ಡಿ ಎಸ್ ಇಂದ ಎಂ ಎಲ್ ಎ ಆಗ್ತಾರೆ ಅಹ್ ಹದಿನೆಂಟಕ್ಕೆ ಸ್ವಲ್ಪ ಉಲ್ಟಾ ಆಗುತ್ತೆ ಆ ಚಿಲ್ರಾಯಸ್ವಾಮಿ ಅವರು ಅಹ್ ಕಾಂಗ್ರೆಸ್ ಬರ್ತಾರೆ ಸುರೇಶ್ ಗೌಡ್ರು ಜೆ ಡಿ ಎಸ್ಗೆ ಹೋಗ್ತಾರೆ ಉಲ್ಟ ಆಗುತ್ತೆ ಅವ್ರದು ಇಲ್ಲಿ ಸ್ವಾಮಿ ಅವರು ಸೋಲ್ತಾರೆ ಅದು ಕೂಡ ನಲವತ್ತೇಳು ಸಾವಿರ ಮತಗಳ ಅಂತರದಿಂದ ಜೆ ಡಿ ಎಸ್ನ ಸುರೇಶ್ ಗೌಡ್ರ ವಿರುದ್ಧ ಸೋಲ್ತಾರೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ರು ಬರ್ತಾ ಇದ್ದಾರೆ ಸೊ ಈಗ ಸ್ವಾಮಿ ಕಾಂಗ್ರೆಸ್ನ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುರೇಶ್ ಗೌಡ್ರು ನಿಂತ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ನಿಂದ ಸೊ ಅದ್ರ ಜೊತೆಗೆ ಶಿವರಾಮೇಗೌಡ್ರು ತಾವು ಕೂಡ ಈಗ ಮತ್ತೆ ನಿಂತ್ಕೊಳ್ತಾ ಇದೆ ನಾಗಮಂಗಲಕ್ಕೆ ಇಂಡಿಪೆಂಡೆಂಟ್ ಆಗಿ ಅಥವಾ ಇನ್ನೂ ಗೊತ್ತಿಲ್ಲ ಬಹುಶಃ ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಹೋದ್ರು ಹೋಗ್ತಾರೇನೋ ಗೊತ್ತಿಲ್ಲ ಬಟ್ ಈ ಕ್ಷಣಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತ ನಮ್ಮ ಕನ್ನಡಕ ಟಿ ವಿ ಸಂದರ್ಶನದಲ್ಲೇ ಹೇಳಿದರು ಶಿವ ಅವ್ರ ಸಂದರ್ಶನವನ್ನು ಮಾಡಿದರು ಅವ್ರ ಜೊತೆಗೆ ಲಕ್ಷ್ಮೀ ಅಶ್ವಿನಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪಿಯಿಂದ ಸೊ ಇದ್ರ ಜೊತೆಗೆ ಮತ್ತೊಬ್ಬರು ಇಂಡಿಪೆಂಡೆಂಟು ಫೈಟರ್ ರವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶಿವ ನಾಗಮಂಗಲ ಒಂದು ಎಲ್ಲ ಘಟಾನುಘಟಿಗಳು ಸ್ಪರ್ಧೆ ಮಾಡೋ ಒಂದೇ ತರ ಬಂದಂಗಿದೆ ಅನಿಸ್ತಾ ಇಲ್ವಾ ಹೇಗಿದೆ ಟ್ರೆಂಡ್ ಬಗ್ಗೆ ನಾಗಮಂಗ್ಲ ಕುರುಕ್ಷೇತ್ರ ರೋಚಕಾಯ್ತು ನಾಗಮಂಗ್ಲದಲ್ಲಿ ಪಕ್ಷೇತರರು ಬಹಳಷ್ಟು ಬಾರಿ ಗೆದ್ದಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆದ್ದುರಾಮ ಇಂಡಿಪೆಂಡೆಂಟ್ ಆಗಿ ಗೆದ್ದ್ರು ಅವ್ರನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತ ಶಿವ ಚಿರಾಯಸ್ವಾಮಿ ಜೆಡಿಎಸ್ ಇಂದ ಸೋಲಿಸ್ತಾರೆ ಆ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡ ಸುತ್ತಿರ್ಥ ರಾಜ ಒಳನರಾಜಿಪುರ ಕುಮಾರಸ್ವಾಮಿ ಸುತ್ತಿರ್ತಾರೆ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಅಪೋಸಿಟ್ ಅವತ್ತು ಸ್ವಾಮಿ ಜೆಡಿಎಸ್ ಇಂದ ಗೆಲ್ತಾರೆ ನಾಗಮಂಗ್ಲದಲ್ಲಿ ಅದಾದ್ಮೇಲೆ ಮತ್ತೆ ಗೌಡ್ರು ಗೆಲ್ಲದೇ ಇಲ್ಲ ಅಲ್ಲಿ ಎಂ ಪಿ ಏನೋ ಒಂದು ಆರು ತಿಂಗಳ ಎಂ ಪಿ ಆಗ್ತಾರ ಆರು ತಿಂಗಳ ಎಂ ಪಿ ಆಗ್ತಾರಷ್ಟೇ ಈಗ ಏನಲ್ಲಿಂದ್ರೆ ಸುರೇಶ್ ಗೌಡ್ರು ಜೆಡಿಎಸ್ ಇಂದ ನಿಲ್ತಾವ್ರೆ ಕಾಂಗ್ರೆಸ್ ಇಂದ ಚಿರಾಯ ಸ್ವಾಮಿ ನಿಲ್ತಾವ್ರೆ ಅಂಡ್ ಬಿಜೆಪಿಯಿಂದ ಲಕ್ಷ್ಮಿ ಅಶ್ವಿನಿ ಗೌಡ್ರು ಅಂತ ಹೇಳ್ತಿದ್ದಾರೆ ಅವ್ರು ಕೂಡ ಇಷ್ಟ ಇಲ್ಲ ಗೌಡ್ರು ನಾನು ಇಂಡಿಪೆಂಡೆಂಟ್ ಆಗಿ ಎರಡು ಸರ್ ಗೆದ್ದಿದ್ರು ನಾನು ಈ ಸರಿ ಎಮ್ ಎಲ್ ಆಗ್ತಿನಿ ಇಂಡಿಪೆಂಡೆಂಟ್ ಆಗಿ ಮಿನಿಸ್ಟ್ರು ಆಯ್ತೀನಿ ಶಿವ ಅಂತ ಬೇರೆ ಚಾಲೆಂಜ್ ಆಗ್ತದೆ ಈ ಗ್ಯಾಪ್ ಅಲ್ಲಿ ಇನ್ನೊಂದೇನು ಇದೇ ಶಿವರಾಮೇಗೌಡರು ಜೆ ಡಿ ಎಸ್ ನಲ್ಲಿ ಇದ್ರು ಜೆ ಡಿ ಎಸ್ ಬಿಟ್ಟು ಆಚೆ ಬಂದ್ರು ಅವರ ಮಾತವ್ರನ್ನ ಹಾಳು ಮಾಡ್ತಾರೆ ಗೌಡರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತಿದ್ದಾರೆ ಜೆಡಿಎಸ್ ಅಲ್ಲಿ ಶಿವ ಶ್ರೀಕಂಠೇಗೌಡರು ಜೆಡಿಎಸ್ ಇಂದ ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡಲಿಲ್ಲ ಅವರು ಸ್ವಲ್ಪ ಏನೋ ಆಕ್ಟಿವ್ ಇದ್ದಾರೆ ಪಾರ್ಟಿನಲ್ಲಿ ಶ್ರೀಕಂಠೇಗೌಡ್ರು ಅಂಡ್ ಸುರೇಶ್ ಗೌಡರು ಸೋಲಿಸಬೇಕು ಅಂತ ಫೈಟರ್ ರವಿ ಅಂತ ಒಬ್ರು ಅವರು ಬಂದು ಕೆಲಸ ಮಾಡ್ಕೊಂಡು ಮೋರಿಗಿರಿ ಗೇರಿ ಮಾಡಿಸ್ಕೊಂಡು ರೋರುಗಿಡಿ ಮಾಡ್ಸ್ಕೊಂಡು ಓಡಾಡ್ತಾವ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಇವೆಲ್ಲವೂ ನಡೀತಾ ಇದೆ ಚಿಲುರಾಯಸ್ವಾಮಿ ಜೆಡಿಎಸ್ ಇದ್ದಾಗ ಸರಾಗವಾಗಿ ಗೆಲ್ತಿದ್ರು ಅಂದ್ರೆ ಅವರು ತೊಂಬತ್ತೊಂಬತ್ತಲ್ಲಿ ಗೆದ್ದಿದ್ದಾರೆ ನಾಲ್ಕಲ್ಲಿ ಗೆದ್ದಿದ್ರೆ ಎಂಟರಲ್ಲಿ ಕಾಂಗ್ರೆಸ್ ಇಂದ ಸುರೇಶ್ ಗೌಡರ್ ಗೆದ್ದು ಜೆಡಿಎಸ್ ನಲ್ಲಿ ಚಿಲುರಾಯಸ್ವಾಮಿ ಸೋತರು ಮತ್ತ ಮೊನ್ನೆ ಸಾವಿರದ ಹದಿನೆಂಟರಲ್ಲಿ ಕೂಡ ಸೋತಿದ್ದಾರೆ ಇಂದ ಕಾಂಗ್ರೆಸ್ ಇಂದ ಸ್ವಾಮಿ ಇವತ್ತಿನವರೆಗೂ ಗೆದ್ದಿಲ್ಲ ಹೌದು ಅವ್ರು ಇದುವರೆಗೂ ಗೆದ್ದಿದ್ರೆ ಜೆಡಿಎಸ್ ಸೊ ಸುರೇಶ್ ಗೌಡರು ಕಾಂಗ್ರೆಸ್ ಇಂದ ಒಂದ್ಸರಿ ಗೆದ್ದ್ರು ಜೆಡಿಎಸ್ ಇಂದ ಒಂದು ಗೆದ್ದಿದ್ದಾರೆ ಮೂರನೇ ಬಾರಿ ಗೆಲ್ಲಕ್ಕೆ ಸುರೇಶ್ ಗೌಡರು ಟ್ರೈ ಮಾಡಿದ್ದಾರೆ ಗೌಡ್ರು ಮೂರನೇ ಬಾರಿ ಟ್ರೈ ಮಾಡ್ತಾವ್ರೆ ಮಾಡ್ತವ್ರೆ ಸ್ವಾಮಿ ನಾಲ್ಕೇ ಬಾರಿ ಟ್ರೈ ಮಾಡ್ತಾವ್ರೆ ಈ ಗ್ಯಾಪ್ ಅಲ್ಲಿ ಶಿವರಾಮೇಗೌಡರ ಕಾನ್ಫಿಡೆನ್ಸ್ ಅವ್ರ ಮಗ ಚೇತನ್ ಗೌಡ ಮತ್ತೆ ಶಿವರಾಮೇಗೌಡರು ಇಬ್ರು ಕ್ಷೇತ್ರವಾರ ಫುಲ್ ಟ್ರೆಂಡ್ ಸೆಟ್ ಮಾಡ್ತವ್ರೆ ಯಾಕೆ ಇಲ್ಲಿ ವಿಚಾರವನ್ನು ಹೇಳ್ತಾ ಇದೀನಿ ಅಂತಂದ್ರೆ ಜೆಡಿಎಸ್ ಕಂಪೇರ್ ಟು ಪ್ರೀವಿಯಸ್ ಬಲ ಕುಗ್ಗಿದೆ ಸ್ವಲ್ಪ ಶಿವರಾಮೇಗೌಡರು ಬಿಟ್ಟು ಬಂದವ್ರೆ ಗೌಡರು ಆ ಮಟ್ಟಿಗೆ ಆಕ್ಟಿವ್ ಜೊತೆಗೆ ಯಾರು ಸುರೇಶ್ ಗೌಡ್ರು ಅಕ್ಕಪಕ್ಕ ಇದ್ರು ಪಾರ್ಟಿ ಚೇಂಜ್ ಮಾಡ್ತಾ ಇರೋದು ಇದು ಹಂಗಂತ ಚುಲಾಯ್ ಸ್ವಾಮಿ ಗೀಝಿನೇ ನೆವರ್ ಎವರ್ ಶಿವರಾಮೇಗೌಡರು ಯಾರು ಓಟ್ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ ಓಟ್ ಬರಬೇಕು ಅಂತ ಓಡಾಡ್ತಾವ್ರೆ ಬಟ್ ನಾಗಮಂಗಲ ಗೊಂದಲದ ಗೂಡಾಗಿದೆ ಸದ್ಯದ ಸನ್ನಿವೇಶದಲ್ಲಿ ಶಿವರಾಮೇಗೌಡರು ಎರಡು ಬಾರಿ ಇಂಡಿಪೆಂಡೆಂಟ್ ಗೆದ್ರು ಸಹ ಕಾಂಗ್ರೆಸ್ ಲೀಡರ್ ಆಗಿದ್ರು ನಂತರ ಈಗ ಕಾಂಗ್ರೆಸ್ ಮತಗಳನ್ನ ಕೇಳಬಹುದು ಚರ್ಚೆ ಇದೆ ಈ ಹಿನ್ನೆಲೆ ಈ ಕ್ಷಣದ ಸರ್ವೆ ಪ್ರಕಾರ ಇವತ್ತಿನ ಟ್ರೆಂಡ್ ನ ಪ್ರಕಾರ ಸುರೇಶ್ ಗೌಡ್ರು ಸೇಫ್ ಆಗೋ ಅಕ್ಟೋಬರ್ ಸರ್ವೆ ಪ್ರಕಾರ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಕ್ಟೋಬರ್ ಸರ್ವೆ ಪ್ರಕಾರ ಸುರೇಶ್ ಗೌಡ್ರು ಸದ್ಯಕ್ಕೆ ಸೇಫ್ ಸೇಫ್ ಆಗಿದ್ದಾರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಸಭೆಯಲ್ಲಿ ಏನೋ ಗೊತ್ತಿಲ್ಲ ಹಿಂದಿಂದಿನೇ ಸೊ ಹಾಗಾಗಿ ಈ ಕ್ಷಣಕ್ಕೆ ನಾಗಮಂಗಲದಲ್ಲಿ ಸುರೇಶ್ ಗೌಡರು ಸೇಫ್ ಬಟ್ ಇದುವರೆಗೂ ವರ್ಸಸ್ ಫೈಟ್ ಆಗೋದ್ ನಾಗಮಂಗಲ ಅವರು ಬಿಟ್ರೆ ಇವರು ಈ ಸರ್ ಹಂಗಲ್ಲ ತ್ರಿಕೋನ ಚತುಷ್ಕೋನಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ ತ್ರಿಕೋನ ಅಂತೂ ಗ್ಯಾರಂಟಿ ಮುಂದಿನ ನೆಕ್ಸ್ಟ್ ಪೇಟೆ ಮಂಡ್ಯದ ಏಳನೇ ಕ್ಷೇತ್ರ ಅದು ಕೆ ಬಿ ಚಂದ್ರಶೇಖರ್ ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ಹದ್ ನಾರಾಯಣ ನಾರಾಯಣಗೌಡರು ಜೆಡಿಎಸ್ ಇಂದ ಗೆಲ್ತಾರೆ ಹಾಗೆ ಎರಡ್ ಸಾವಿರದ ನಾರಾಯಣ ನಾರಾಯಣಗೌಡರು ಜೆಡಿಎಸ್ ಗೆದ್ದು ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಬೈ ಗೆಲ್ತಾರೆ ಯಡಿಯೂರಪ್ಪ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಜನ ಓಟ್ ಹಾಕಿರಲ್ಲ ಅಂದ್ರೆ ವಿಜೇಂದ್ರ ಇನ್ಚಾರ್ಜ್ ಆಗಿ ಅಲ್ಲಿ ಗೆಲ್ಸಿಗೆ ಬರ್ತಾರೆ ಹದಿನೇಳು ಸಾವಿರದಲ್ಲಿ ಈ ಹಿಂದೆ ಗೆದ್ದಿರ್ತಾರೆ ಹತ್ತು ಸಾವಿರ ಓಟಲ್ ಗೆಲ್ತಾರೆ ಈ ಬಾರಿ ನಾರಾಯಣಗೌಡರು ಬಿಜೆಪಿಯಿಂದ ಕ್ಯಾಂಡಿಡೇಟು ವಿಜಯರಾಮೇಗೌಡರು ಕಾಂಗ್ರೆಸ್ ಇಂದ ಕೆ ಬಿ ಚಂದ್ರಶೇಖರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ಜೆಡಿಎಸ್ ಇಂದ ಮಂಜು ಸಂತೋಷ್ ಹಾಗೆ ದೇವರಾಜ್ ದೇವರಾಜ್ ಆಗ್ಲೇ ಎರಡು ಸಾರಿ ಅವಕಾಶ ತಗೊಂಡು ಹೋಗಿದ್ದಾರೆ ಆಗಿಲ್ಲ ಸೊ ಈಗ ಮಂಜು ಸಂತೋಷ್ ನಡುವೆ ಇದು ನಿಖಿಲ್ ಹೆಸರು ಕೇಳಿ ಬರ್ತಿದೆ ಬಟ್ ನನ್ನ ಗೊತ್ತಿರೋ ಮಾಹಿತಿ ಪ್ರಕಾರ ನಿಖಿಲ್ ಬರೋದಿಲ್ಲ ಬಂದ್ರೆ ಬೇಕಾದ್ರೆ ಭಾವನೆ ಹೆಸರು ಕೇಳಿ ಬರ್ಬೇಕಲ್ಲಿ ಭಾವನೆ ರೇವಣ್ಣ ಹೆಸರು ನಿಖಿಲ್ ಅವರು ಇದು ಪೇಟೆಗೆ ಹೋಗಲ್ಲ ಯಾಕಂದ್ರೆ ಇಲ್ಲಿ ಅವರಿಗೆ ರಾಮನಗರ ಐತೆ ಮಂಡ್ಯ ಇದೆ ಹಾಗಾಗಿ ಆರ್ ಪೇಟೆಗೆ ಹೋಗಲ್ಲ ನಿಖಿಲ್ ಹೋದ್ರೆ ರಾಮನಗರ ಮಂಡ್ಯದಲ್ಲಿ ಸದ್ಯ ಆಗ್ಬಹುದು ಅಂಡ್ ಅದಲ್ಲದೆ ನಮ್ಮ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್ ಪತ್ರಕರ್ತ ಆ ನ್ಯೂಸ್ ನ ಚಂದನ್ ಗೌಡ ಸಹ ಇಲ್ಲಿ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ನಾರಾಯಣ ಗೌಡರು ಕಾಂಗ್ರೆಸ್ ಹೋಗ್ತಾರೆ ಅಲ್ಲಿ ನಿಲ್ತಾರೆ ಅದು ರೇ ಇದೆ ಹಾಗಾಗಿ ಸದ್ಯಕ್ಕೆ ಅವರು ಅಲ್ಲಿ ಇದ್ದಾರೆ ನಾರಾಯಣ್ ಒಂದ್ ಸ್ವಲ್ಪ ಹೆಂಡು ದಂಡು ಕಟ್ಕೊಂಡೆಲ್ಲ ನೀಟಾಗಿ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಜೆಡಿಎಸ್ ನ ಟಿಕೆಟ್ ಗೊಂದಲ ಗೊಂದಲ ಕಾಂಗ್ರೆಸ್ ನ ಟಿಕೆಟ್ ಗೊಂದಲ ನಾರಾಯಣ್ ಗೌಡ್ರು ನಿರಾಳರಾಗಿದ್ದಾರೆ ಸದ್ಯಕ್ಕೆ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆದ್ಮೇಲೆ ಸಿನಾರಿಯೋ ಚೇಂಜ್ ಆಗಬಹುದು ಬಟ್ ಈ ಕ್ಷಣಕ್ಕೆ ನಾರಾಯಣ್ ಗೌಡ್ರು ಕೊಂಚ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಕ್ಷಣಕ್ಕೆ ಕೆಆರ್ ಪೇಟೆಯಲ್ಲಿ ಬಿಜೆಪಿ ಬಿಜೆಪಿ ಇದೆ ಇದು ಲೆಕ್ಕಾಚಾರ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಒಂದು ಪಕ್ಷೇತರ ಗೆದ್ದಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಅದರ್ಸ್ ಒಂದಿತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಇರಲಿಲ್ಲ ಬಟ್ ಬೈ ಅಲ್ಲಿ ಒಂದು ಸ್ಥಾನ ಅಲ್ಲಿ ಹೋಯ್ತು ಕಾಂಗ್ರೆಸ್ ಸೊನ್ನೆ ಜೆ ಡಿ ಎಸ್ ಏಳಕ್ಕೆ ಎಳೆ ಗೆದ್ದಿತ್ತು ಆಪರೇಷನ್ ಕಮಲ ಹಿನ್ನೆಲೆ ಒಂದನ್ನು ಕಳ್ಕೊಂಡು ಆರಕ್ಕೆ ತೃಪ್ತಿ ಪಡ್ತು ಬಟ್ ಮುಂದಿನ ಕಥೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ಪ್ರಕಾರ ಅಂತ ನೋಡೋದಾದ್ರೆ ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಮೂರು ಇತರೆ ಒಂದು ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಈ ಕ್ಷಣಕ್ಕೆ ಇತರೆ ಅಂತ ತಕ್ಷಣ ಮಂಡ್ಯದಲ್ಲಿ ಎಲ್ಲರೂ ಕೂಡ ಮೇಲ್ಕೋಟರ್ ಇದು ಮದ್ದೂರು ವಿಶೇಷ ಅದು ಮೇಲ್ಕೋಟೆ ಮದ್ದೂರು ಸ್ವಲ್ಪ ಮುಂದಕ್ಕೂರೆ ಶ್ರೀರಂಗಪಟ್ಟಣ ಅಲ್ಲ ಸಾರಿ ಲೈಕ್ ನಾಗಮಂಗಲ ಯಾವ್ದಾರ ಅಪ್ಲಿಕೇಬಲ್ ಆಗಬಹುದು ಆಗ್ಬಹುದು